ಅಭಿವೃದ್ಧಿ ಶೂನ್ಯ ಹಗರಣಗಳ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಲು ಬಿಜೆಪಿ ಕರೆ. ಸ್ನೇಹಿತರೆ, ಕಳೆದ 13 ತಿಂಗಳಿಂದ ರಾಜ್ಯದ ಆಡಳಿತ ನಡೆಸ್ತಿರೋ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ರಾಜ್ಯ ಬಿಜೆಪಿ ಪಕ್ಷ ಆರೋಪ ಮಾಡ್ತಿದೆ. ಅಲ್ಲದೆ ಅಭಿವೃದ್ಧಿ ಯೋಜನೆಗಳಿಲ್ಲದೆ ಬರೀ ಹಗರಣಗಳ ಗೂಡಾಗಿರೋ ಕಾಂಗ್ರೆಸ್ ಪಕ್ಷವನ್ನು ತೊಲಗಿಸಬೇಕು ಅಂತ ರಾಜ್ಯದ ಬಿಜೆಪಿ ನಾಯಕರುಗಳೆಲ್ಲ ಒಗ್ಗಟ್ಟಾಗಿ ಸೇರಿ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿದರು. ಹಾಗೆ ಸಭೆಯಲ್ಲಿ ಕರಡು ನಿರ್ಣಯ ಮಂಡಿಸಿ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರ ಅನುಮೋದನೆ ಪಡೆಯಲಾಯಿತು. ಸ್ನೇಹಿತರೆ, ಆಡಳಿತ ಪಕ್ಷದ ಕಾರ್ಯವೈಖರಿ ಬಗ್ಗೆ ಪಟ್ಟಿ ಮಾಡಿರೋ ರಾಜ್ಯ ಬಿಜೆಪಿ ಪಕ್ಷ ಏನೆಲ್ಲ ವಿಷಯಗಳನ್ನು ಚರ್ಚಿಸಿವೆ ಅಂತ ನೋಡೋದಾದರೆ, ಕರ್ನಾಟಕ ರಾಜ್ಯ ಕಳೆದ ವರ್ಷ ಅತ್ಯಂತ ಭೀಕರ ಬರಗಾಲವನ್ನು ಕಂಡಿದೆ. ರಾಜ್ಯದಲ್ಲಿ 900ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೂ ನಿಷ್ಕರುಣೆ ಸರ್ಕಾರ ಬಿತ್ತನೆ ಬೀಜದ ದರವನ್ನು ತೀವ್ರವಾಗಿ ಹೆಚ್ಚಿಸಿದೆ ಅಂತ ಬಿಜೆಪಿ ಪಕ್ಷ ಹೇಳ್ತಾ ಇದೆ. ಈ ಹಿಂದೆ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ಕೃಷಿ ಸಮ್ಮಾನ್ ಹೆಚ್ಚುವರಿ 4,000 ರೂಪಾಯಿ ಸ್ಥಗಿತಗೊಂಡಿದೆ. ರೈತರ ಮಕ್ಕಳಿಗೆ ನೀಡುತ್ತಿದ್ದ ಸ್ಕಾಲರ್ಶಿಪ್ ಸೇರಿದಂತೆ ಎಲ್ಲ ಯೋಜನೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ರೈತ ವಿರೋಧಿ ಪಕ್ಷ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವವನ್ನೇ ಆರಂಭಿಸಿದೆ. ಇದೊಂದು ಜನವಿರೋಧಿ ಸರ್ಕಾರ ಅಂತ ಬಿಜೆಪಿ ಹೇಳಿದೆ. ಉದಾಹರಣೆಗೆ, ವಿದ್ಯಾರ್ಥಿಗಳ ಕಾಲೇಜು ಶುಲ್ಕ ಹೆಚ್ಚಳ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ, ಹಾಲಿನ ದರ ಹೆಚ್ಚಳ ಮಾಡಿದ್ದು, ಸ್ಟಾಂಪ್ ಪೇಪರ್ ದರ ಹೆಚ್ಚಳ ಮಾಡಿದ್ದು, ಆಸ್ತಿ ತೆರಿಗೆ ದುಬಾರಿಯಾದದ್ದು, ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿದ್ದು, ವಿದ್ಯುತ್ ದರ ಏರಿಕೆಯಾದದ್ದು, ಹೀಗೆ ಹಲವಾರು ಕ್ಷೇತ್ರದಲ್ಲಿ ದರ ಹೆಚ್ಚಳ ಮಾಡಿ ಸಾಮಾನ್ಯ ಜನರ ಬದುಕು ದುಸ್ತರವಾಗಿದೆ ಅಂತ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಆಡಳಿತ ಪಕ್ಷದ ವಿರುದ್ಧ ಖಂಡನೆ ಮಾಡಲಾಯಿತು. ಇನ್ನು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗಟ್ಟಿದ್ದು ಕೊಲೆಗಳು 30%ರಷ್ಟು ಹೆಚ್ಚಾಗಿವೆ. ಸುಲಿಗೆ, ದರೋಡೆ, ಕಳ್ಳತನ ಪ್ರಮಾಣ 50%ರಷ್ಟು ಹೆಚ್ಚಳವಾಗಿದೆ. ಹಾಗೂ ರಾಜ್ಯದಲ್ಲಿ ಸಮಾಜಘಾತುಕ ಶಕ್ತಿಗಳು ವಿಜೃಂಭಿಸ್ತಾ ಇವೆ. ಮಹಿಳೆಯರು ಸುರಕ್ಷಿತವಾಗಿ ಒಬ್ಬರೇ ಓಡಾಡೋದು ಕಷ್ಟಕರವಾಗಿದೆ ಅಂತ ಬಿಜೆಪಿ ಪಕ್ಷ ಖಂಡಿಸಿತು. ಕಾಂಗ್ರೆಸ್ ಪಕ್ಷವು SC ST ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕಡೆಗಣನೆ ಮಾಡಿದೆ. ST ನಿಗಮದ ಹಣವನ್ನು ಚುನಾವಣೆಗೆ ಮಾತ್ರವಲ್ಲದೆ ಮೋಜು ಮಸ್ತಿಗೆ ಬಳಸಿಕೊಂಡಿದ್ದಾರೆ ಅಂತ ಬಿಜೆಪಿ ಪಕ್ಷ ಆರೋಪಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಣ ಡ್ರಾ ಮಾಡಿಕೊಂಡಿದ್ದು ಆದಿವಾಸಿಗಳ ಬದುಕನ್ನು ಹಸನು ಮಾಡಬೇಕಾದ ಹಣ ಇವತ್ತು ಬಾರ್ಗಳು, ಬಂಗಾರದ ಅಂಗಡಿಗಳಲ್ಲಿ ಖರ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ರಾಜ್ಯ ಕಾರ್ಯಕಾರಿಣಿ ಸಭೆ ಆಗ್ರಹಿಸಿತು.